ಮೈಸೂರಿನ ಖಾಸಗಿ ಹೋಟೆಲ್ನ ಸಿಬ್ಬಂದಿ ಮೇಲೆ ಚಾಲೆಂಜಿಂಗ್ ಸ್ಟಾರ್ ನಟ ದರ್ಶನ್ ಹಲ್ಲೆ ಮಾಡಿದ್ದಾರೆ ಎನ್ನುವಂತಹ ಆರೋಪಕ್ಕೆ ಸಂಬಂಧಿಸಿದಂತೆ ಇಂದಾದರೂ ಪೊಲೀಸರ ಮುಂದೆ ಸೆಕ್ಯೂರಿಟಿ ಗಾರ್ಡ್ ಹಾಜರಾಗ್ತಾರಾ ಅನ್ನುವಂಥದ್ದನ್ನು ಕಾದು ನೋಡಬೇಕಿದೆ. ವಿಡಿಯೋ ವೈರಲ್ ಬಳಿಕ ಸೆಕ್ಯೂರಿಟಿ ಗಾರ್ಡ್ ಪ್ರಕಾಶ್ ಕಣ್ಮರೆ ಆಗಿದ್ದಾರೆ. ಗಲಾಟೆ ಬಗ್ಗೆ ವಿಡಿಯೋದಲ್ಲಿ ಸೆಕ್ಯೂರಿಟಿ ಗಾರ್ಡ್ ಹೇಳಿಕೆಯನ್ನ ನೀಡಿದ್ರು. ವಿಡಿಯೋ ವೈರಲ್ ಆಗ್ತದ ಹಾಗೆ ಪ್ರಕಾಶ್ ಕಣ್ಮರೆ ಆಗಿದ್ದಾರೆ. ಪ್ರಕರಣ ಸಂಬಂಧ ಹೇಳಿಕೆಯನ್ನ ನೀಡುವಂತೆ ಪೊಲೀಸರು ನೋಟಿಸ್ ಅನ್ನ ಕೂಡ ನೀಡಿರುವಂತದ್ದು. ತನಿಖಾಧಿಕಾರಿ ಮುಂದೆ ಹೇಳಿಕೆಯನ್ನ ಹೋಟೆಲ್ ಸಿಬ್ಬಂದಿ ದಾಖಲಿಸಿದ್ದಾರೆ. ಇಬ್ಬರು ಹೋಟೆಲ್ ಸಿಬ್ಬಂದಿ ಹೇಳಿಕೆಯನ್ನ ನೀಡಿದ್ದಾರೆ. ಬೆಲ್ ಬಾಯ್ ಪ್ರಸನ್ನ ಮತ್ತು ಸ್ವಾಗತಕಾರ ಆಕಾಶ್ ಹೇಳಿಕೆಯನ್ನ ದಾಖಲಿಸಿಕೊಳ್ಳಲಾಗಿದ್ದು, ಈವರೆಗೂ ವಿಚಾರಣೆಗೆ ಸೆಕ್ಯೂರಿಟಿ ಗಾರ್ಡ್ ಪ್ರಕಾಶ್ ಮಾತ್ರ ಹಾಜರಾಗಿಲ್ಲ. ದೇವರಾಜ ಪೊಲೀಸ್ ವಿಭಾಗದ ಎಸಿಪಿ ಶಶಿಧರ್ ನೇತೃತ್ವದಲ್ಲಿ ತನಿಖೆ ಕೂಡ ನಡೀತಾ ಇದೆ. ನಟ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅವರು ವಿವಾದಗಳ ಸುಳಿಯಲ್ಲಿ ಸಿಲುಕಿದ್ದಾರೆ. ಪ್ರತಿನಿತ್ಯವೂ ಕೂಡ ಒಂದಲ್ಲ ಒಂದು ವಿವಾದ ದರ್ಶನ್ ಅವರನ್ನ ಸುತ್ತಕೊಳ್ತಾ ಇರುವಂಥದ್ದು. ಹೀಗಿರುವಾಗ ಈ ಒಂದು ಸಂದೇಶ್ ಡಿಫ್ರೆನ್ಸ್ ಹೋಟೆಲ್ನಲ್ಲಿ ಸಿಬ್ಬಂದಿ ಮೇಲೆ ಹಲ್ಲೆ ಮಾಡಿದಂತಹ ಪ್ರಕರಣಕ್ಕೆ ಸಂಬಂಧಿಸಿದಂತೆ ತನಿಖೆ ಕೂಡ ಮುಂದುವರೆದಿರುವಂಥದ್ದು. ಮೈಸೂರಿನ ದೇವರಾಜ ಪೊಲೀಸ್ ವಿಭಾಗದ ಎಸಿಪಿ ಶಶಿಧರ್ ನೇತೃತ್ವದಲ್ಲಿ ತನಿಖೆ ಏನು ನಡೀತಾ ಇದೆ? ಮೊದಲಿಗೆ ಹಲ್ಲೆಗೆ ಒಳಗಾದರು ಅಂತ ಹೇಳಲಾದಂತಹ ಗಂಗಾಧರ್ ಅವರನ್ನ ವಿಚಾರಣೆಗೆ ಒಳಪಡಿಸಲಾಯಿತು. ಆನಂತರ ಟ್ರೈನಿ ಆಗಿರುವಂತಹ ಸಮೀರ್ ಅವರನ್ನ ಕೂಡ ವಿಚಾರಣೆಗೆ ಒಳಪಡಿಸಲಾಯಿತು. ನಂತರ ಬೆಲ್ ಬಾಯ್ ಪ್ರಸನ್ನ ಮತ್ತು ಸ್ವಾಗತಕಾರ ಆಕಾಶ್ ಅವರ ಹೇಳಿಕೆಯನ್ನು ಕೂಡ ದಾಖಲಿಸಿಕೊಳ್ಳಲಾಯಿತು. ಇದೆಲ್ಲದರ ನಡುವೆ ಸೆಕ್ಯೂರಿಟಿ ಗಾರ್ಡ್ ಪ್ರಕಾಶ್ ಅವರು ಮಿಸ್ಸಿಂಗ್ ಆಗಿದ್ದಾರೆ. ವಿಡಿಯೋದಲ್ಲಿ ಸ್ಪಷ್ಟವಾಗಿ ಹೇಳಿಕೆಗಳನ್ನ ನೀಡಿದ್ರು ಪ್ರಕಾಶ್ ಅವರು, ಏನಾಯಿತು ಅನ್ನೋದ್ರ ಬಗ್ಗೆ ಮಾಹಿತಿಯನ್ನ ಹಂಚಿಕೊಂಡಿದ್ರು. ಆದರೆ ವಿಚಾರಣೆ ನಡೆಸಬೇಕು ಅಂತ ಪೊಲೀಸರು ಹುಡುಕಾಟ ನಡೆಸಿದಂತಹ ಸಂದರ್ಭದಲ್ಲಿ ಪ್ರಕಾಶ್ ಅವರು ಕಾಣೆಯಾಗಿದ್ದಾರೆ. ವಿಡಿಯೋ ವೈರಲ್ ಆಗ್ತಿದ್ದ ಹಾಗೆ ಸೆಕ್ಯೂರಿಟಿ ಗಾರ್ಡ್ ಪ್ರಕಾಶ್ ಕಣ್ಮರೆ ಆಗಿರುವಂಥದ್ದು ಮತ್ತಷ್ಟು ಅನುಮಾನಕ್ಕೆ ಜಾಗ ಮಾಡಿಕೊಟ್ಟಿದೆ. ಇನ್ನು ಗಲಾಟೆ ಬಗ್ಗೆ ವಿಡಿಯೋದಲ್ಲಿ ಸೆಕ್ಯೂರಿಟಿ ಗಾರ್ಡ್ ಹೇಳಿಕೆಯನ್ನ ನೀಡಿದ್ರು. ಪೊಲೀಸರು ಕೂಡ ಸೆಕ್ಯೂರಿಟಿ ಗಾರ್ಡ್ನ ಸ್ಟೇಟ್ಮೆಂಟ್ ಅನ್ನ ಪಡೆದುಕೊಳ್ಬೇಕಾಗುತ್ತೆ. ಇಷ್ಟೆಲ್ಲ ಸ್ಪಷ್ಟವಾಗಿ ವಿಡಿಯೋದಲ್ಲಿ ಹೇಳಿದ್ದಾರೆ ಅಂತ ಹೇಳಿದ್ರೆ ಅವರನ್ನ ಮತ್ತಷ್ಟು ವಿಚಾರಣೆಗೆ ಒಳಪಡಿಸಬೇಕಾಗುತ್ತೆ. ಹೀಗಿರುವಾಗ ಪ್ರಕಾಶ್ ಅವರು ಕಾಣೆ ಆಗಿರುವಂಥದ್ದು ಮತ್ತಷ್ಟು ಅನುಮಾನಗಳಿಗೆ ಜಾಗ ಮಾಡಿಕೊಟ್ಟಿದೆ. ತನಿಖಾಧಿಕಾರಿ ಮುಂದೆ ಹೇಳಿಕೆಯನ್ನ ಇಬ್ಬರು ಹೋಟೆಲ್ ಸಿಬ್ಬಂದಿ ಅಂದ್ರೆ ಬೆಲ್ ಬಾಯ್ ಪ್ರಸನ್ನ ಮತ್ತು ಸ್ವಾಗತಕಾರ ಆಕಾಶ್ ಅವರು ಹೇಳಿಕೆಯನ್ನ ನೀಡಿದ್ದಾರೆ. ಈವರೆಗೂ ಕೂಡ ವಿಚಾರಣೆಗೆ ಸೆಕ್ಯೂರಿಟಿ ಗಾರ್ಡ್ ಪ್ರಕಾಶ್ ಅವರು ಮಾತ್ರ ಹಾಜರಾಗಿಲ್ಲ. ಎಲ್ಲಿ ಹೋಗಿದ್ದಾರೆ ಪ್ರಕಾಶ್ ಅನ್ನುವಂತಹ ಪ್ರಶ್ನೆ ಕೂಡ ಮೂಡಿದ್ದು. ದೇವರಾಜ ಪೊಲೀಸ್ ವಿಭಾಗದ ಎಸಿಪಿ ಶಶಿಧರ್ ನೇತೃತ್ವದಲ್ಲಿ ತನಿಖೆಯನ್ನ ಚುರುಕುಗೊಳಿಸಲಾಗಿದೆ ಮತ್ತು ತನಿಖೆ ಪ್ರತಿನಿತ್ಯವೂ ಕೂಡ ತಿರುವನ್ನ ಪಡೆದುಕೊಳ್ತಿದೆ.